ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾನಗರದ ಗಣಪತಿ ದೇವಾಲಯದಲ್ಲಿ ಗಣೇಶ ಚತುರ್ಥಿಯ ಪ್ರಯುಕ್ತ ವಿಶೇಷ ಪೂಜೆಯನ್ನು ನಡೆಸಲಾಯಿತು. ಇಂದು ಶಿರಾನಗರದ ವಿದ್ಯಾಗಣಪತಿ ಮಂಡಳಿಯ ವತಿಯಿಂದ 72ನೇ ವರ್ಷದ ಗಣೇಶೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ವಿದ್ಯಾಗಣಪತಿ ಮಂಡಳಿಯ ಎಲ್ಲಾ ಸದಸ್ಯರು ಹಾಗೂ ಶಿರಾನಗರದ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ವರ್ಷ ನಮ್ಮದು ಗಣಪತಿ ಉತ್ಸವ 72ನೇ ವರ್ಷ ಆಚರಿಸ್ತಾ ಇದ್ದೀವಿ. 1948 ಇಸ್ವಿನಲ್ಲಿ ನಾವು ಪ್ರಾರಂಭ ಮಾಡಿದ ಗಣಪತಿ ಈ ಸಾರಿ 72ನೇ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಮುಂಚೆ ಗಣಪತಿ ದೇವಸ್ಥಾನನ ಕಟ್ಟಿರಲಿಲ್ಲ. ಈಗ ಸುಮಾರು 20 ವರ್ಷದಿಂದ ಗಣಪತಿ ದೇವಸ್ಥಾನ ಕಟ್ಟಿ ಈಗ ವಿಜೃಂಭಣೆಯಿಂದ ನಾವು ಗಣಪತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಬಾಂಧವರು ಈ ದೇವಸ್ಥಾನದ ಕಾರ್ಯಕ್ರಮಗಳಿಗೆ ಭಾಗವಹಿಸಬೇಕು. ಮತ್ತು ಈ ದಿನದ ಕಾರ್ಯಕ್ರಮ ಶ್ರೀ ಶ್ರೀರಂಗಪ್ಪನವರು, ಹನುಮಾನ್ ಬಸ್ ಮಾಲೀಕರು, ಹನುಮಾನ್ ಕಂಪನಿ ಮಾಲೀಕರು, ಇವರು ಈ ದಿನ ಪೂಜಾ ಸೇವಕರು, ಅವ್ರಿಗೂ ಸಹ ನಾವು ಈ ದಿನ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಪದ್ಮಾಪುರ ಗ್ರಾಮದಲ್ಲಿ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಶಿರಾ ತಾಲೂಕಿನ ಪದ್ಮಾಪುರ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಯುವಕ ಮಂಡಳಿಯ ವೀರು ಪಾಟೀಲ್
ಇವರ ನೇತೃತ್ವದಲ್ಲಿ ಗಣೇಶ ವಿಸರ್ಜನೆಯ ಅಂಗವಾಗಿ ಅನ್ನ ಸಂತರ್ಪಣೆಯನ್ನು ಆಯೋಜಿಸಲಾಗಿತ್ತು. ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.